ರಾಜಕೀಯವಾಗಿ ಕೆ ಶಿವಕುಮಾರ್ ಮುಗಿಸಲು ಯತ್ನಿಸಿದ್ದಾರೆ ಈ ಸಂಬಂಧ ರಮೇಶ್ ಜಾರಕಿಹೊಳಿ ಮತ್ತು ಹಳೆ ಮೈಸೂರು ಭಾಗದ ಟೀಮ್ ಕೆಲಸ ಮಾಡುತ್ತಿದೆ ಚುನಾವಣಾ ಪೂರ್ವದಲ್ಲಿ ಕೆ ಶಿವಕುಮಾರ್ ಅವರ ಕೈಕಾಲು ಹಿಡಿಯಲು ರಮೇಶ್ ಜಾರಕಿಹೊಳಿ ಬಂದಿದ್ರು ಕಾಲು ಹಿಡಿಯಲು ನಾನು ಕಣ್ಣಾರೆ ಕಂಡಿದ್ದೇನೆ ರಮೇಶ್ ಜಾರಕಿಹೊಳಿ ಅಧಿಕಾರ ಕಳೆದುಕೊಂಡು ಆಡುತ್ತಿದ್ದಾನೆ ಎಂದು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೂರಿದ್ದ ಮಂಡ್ಯ ಶಾಸಕ ರವಿ ಗಣಿಗ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ರವಿ ಗಣಿಗ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರ ನಾಯಕತ್ವ ಮುಗಿಸಲು ಹೊರಟಿದ್ದಾರೆ ನೂರು ಜನ ರಮೇಶ್ ಜಾರಕಿಹೊಳಿ ಬಂದರು ಡಿ ಕೆ ಶಿವಕುಮಾರ್ ಅವ್ರನ್ನ ಟಚ್ ಮಾಡಲಾಗಲ್ಲ ಏಳು ಜನ ಎತ್ತಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಜೈಲಿಗೆ ಕಳಿಸಲಾಗಲ್ಲ ಅಂತ ರವಿ ಗಣಿಗ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಿ ಡಿ ಮಾಸ್ಟರ್ ಎಂಬ ರಮೇಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಬೆಡ್ ಮೇಲೆ ನಾವು ಮಲಗಲು ಹೋಗಿದ್ವಾ ಸಿಡಿ ಮಾಡಿದವನು ಯಾರೋ ತೋರಿಸಿರೋನು ಯಾರೋ ಹೀಗೆ ಮಾತನಾಡಿ ಮಾತನಾಡಿ ಅವರು ಮಾಜಿ ಆಗಿರೋದು ನಾವು ಅಧಿಕಾರಕ್ಕೆ ಬಂದಿರೋದು ಇದನ್ನೆಲ್ಲ ಬಿಟ್ಟು ರಾಜ್ಯದಲ್ಲಿ ಬರ ಇದೆ ಜನ ಜನರ ಬಳಿಗೆ ಹೋಗಬೇಕು ಅದನ್ನು ಬಿಟ್ಟು ಡಿ ಸಿ ಎಂ ಅವ್ರನ್ನ ಜೈಲಿಗೆ ಕಳಿಸ್ತೇನೆ ಅವರನ್ನು ಮಾಜಿ ಮಾಡ್ತೇನೆ ಅನ್ನೋದನ್ನು ಬಿಡಬೇಕು ಹುಚ್ಚರಂತೆ ಮಾತನಾಡೋದನ್ನು ಬಿಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮ ಶಾಸಕರಲ್ಲಿ ಯಾವುದೇ ಅಸಮಾಧಾನ ಇಲ್ಲ ನೂರು ಮೂವತ್ತೇಳು ಜನ ಶಾಸಕರು ಎಲ್ಲರ ಜೊತೆ ಇದ್ದೇವೆ ನಾವೆಲ್ಲ ಸಂತೋಷವಾಗಿದ್ದೇವೆ ವಿರೋಧ ಪಕ್ಷದವರಿಗೆ ಅಧಿಕಾರವಿಲ್ಲ ಇದನ್ನು ಅವ್ರಿಗೆ ಸಹಿಸೋಕ್ಕಾಗ್ತಿಲ್ಲ ಅಂತ ಏನರೀ ರವಿ ಗಣಿಗ ರೊಚ್ಚಿಗೆದ್ದಿರೋದು ಮಂಡ್ಯ ಶಾಸಕರು ಕಾಂಗ್ರೆಸ್ನ ಶಾಸಕರು ಬಿಫೋರ್ ಎಲೆಕ್ಷನ್ನು ಅಸೆಂಬ್ಲಿ ಎಲೆಕ್ಷನ್ನು ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರು ಕಾಲಿಡ್ಕೊಳಕ್ಕೆ ಬಂದಿದ್ದರು ನಾನು ಅದನ್ನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳೋರೆ ಅಲ್ಲದೆ ಹುಚ್ಚೊಂದು ರೀತಿ ಮಾತಾಡ್ತಾ ಇದ್ದಾರೆ ಅಂತ ಏಕವಚನ ಎಲ್ಲ ಬಳಸಿದ್ದಾರೆ ಎಸ್ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಯಾರು ಯಾರು ವಿರುದ್ಧ ಯಾವಾಗ ಯಾಕೆ ಹೇಗೆ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಗೊತ್ತಾಗಲ್ಲ ಕಳೆದ ಕೆಲ ದಿನಗಳಿಂದ ಒಂದು ಕಡೆ ರವಿ ಮತ್ತೊಂದು ಕಡೆ ಚ ಶಿವಗಂಗಾ ಬಸವರಾಜ್ರು ರೊಚ್ಚಿಗೆದವ್ರೆ ಇದು ಹೋಗಿ ನಿಲ್ಲುತ್ತೆ ಅಂತ ನೋಡಬೇಕು